ಜಮಾತೆ ಇಸ್ಲಾಂ ಹಿಂದ್ ಮಾನ್ವಿ ಹಾಗೂ ಕುರಾನ್ ಪ್ರವಚನ ಸ್ವಾಗತ ಸಮಿತಿ ವತಿಯಿಂದ ಪಟ್ಟಣದ ಟಿಎಪಿಸಿಎಂಎಸ್ ಆವರಣದಲ್ಲಿ ಫೆಬ್ರವರಿ 29 ಹಾಗೂ ಮಾರ್ಚ್ 1ರಂದು 2-3 ದಿನಗಳ ಕಾಲ ಕುರಾನ್ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಕುರಾನ್ ಪ್ರವಚನ ಸ್ವಾಗತ ಸಮಿತಿ ಅಧ್ಯಕ್ಷ ಗುಮ್ಮಾ ಬಸವರಾಜ್ ಮಾಧ್ಯಮಗೋಷ್ಠಿಯನ್ನು ನಡೆಸಿದ್ರು. 3 ದಿನಗಳ ಕಾಲ ಮಾನ್ವಿ ಘನತೆಯ ದೃಷ್ಟಿಯನ್ನು ಇಟ್ಟುಕೊಂಡು ಸಮಾಜಕ್ಕೆ ನಾವು ಯಾವ ರೀತಿ ಮಾರ್ಗದರ್ಶನವನ್ನು ಮಾಡಬೇಕು ಮತ್ತು ಸಮಾಜವನ್ನು ಮುನ್ನಡೆಸಬೇಕು, ಯಾವ ದೃಷ್ಟಿಯಲ್ಲಿ ಸ್ವಾಮೀಜಿಗಳು ಹಾಗೂ ಬೌದ್ಧ ಧರ್ಮದ ಗುರುಗಳು ಕ್ರೈಸ್ತ ಧರ್ಮದ ಗುರುಗಳು ಬೋಧನೆ ನೀಡುತ್ತಾರೆ, ಈ ವಿಷಯದ ಬಗ್ಗೆ ಜನಸಾಮಾನ್ಯರಿಗೆ ಬದುಕಿನ ವಿಷಯಗಳನ್ನು ಈ ಎಲ್ಲ ವಿಷಯಗಳನ್ನು ಮನಗೊಂಡು ಈ ವಿಷಯಗಳು ಕೆಲವು ಮಾತ್ರ ಅಲ್ಲ, ಮುಂಬರುವ ದಿನಮಾನಗಳಲ್ಲಿ ಭಾರತ ದೇಶದ ಪ್ರಜೆಗಳಾದ ಕಾಲೇಜು ವಿದ್ಯಾರ್ಥಿಗಳ ಸಲುವಾಗಿ ಅಲ್ಲದೆ ಸ್ತ್ರೀಯರಿಗೆ ಆಸ್ಕರ್ ಪ್ರತ್ಯೇಕ ಆಸನ ಮಾಡಿಕೊಡಲಾಗುವುದು ಅಂತ ಕುರಾನ್ ಪ್ರವಚನ ಸ್ವಾಗತ ಸಮಿತಿ ಅಧ್ಯಕ್ಷ ಗುಮ್ಮಾ ಬಸವರಾಜ್ ಮಾಧ್ಯಮಗೋಷ್ಠಿಯನ್ನ ನಡೆಸಿ ತಿಳಿಸಿದ್ದಾರೆ. ಇದು ಕೇವಲ ಯಾರಿಗಾಗಿಲ್ಲ, ಮನುಕುಲ ನಮಗಾಗಿರ್ತಕ್ಕಂತ ಕೆಲಸವನ್ನು ನಾವು ಮಾಡುವಂತಹದ್ದು. ಇದರಿಂದ ನಮ್ಮ ಅಭ್ಯುದಯ, ಇದರಿಂದ ನಮ್ಮ ಶುಭೋದಯ, ಇದರಿಂದ ನಮ್ಮ ಒಳ್ಳೆಯತನ, ಇದರಿಂದ ನಮ್ಮ ಮಾರ್ಗದರ್ಶನ. ಆದರೆ ಮಠಾಧೀಶರಾಗಿರ್ಬೋದು, ಕ್ರೈಸ್ತ ಧರ್ಮಗಳಾಗಿರ್ಬೋದು ಅಥವಾ ಬೌದ್ಧ ಧರ್ಮಗಳಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಧರ್ಮಗಳ ಹಿತಚಿಂತಕರಾಗಿರ್ಬೋದು, ಎಲ್ಲರೂ ಒಳಗೊಂಡಂತೆ ಯಾವುದೇ ಜಾತಿಗೆ ಸೀಮಿತವಾಗಿರದೆ, ಕುರಾನ್ ಅನ್ನುವಂಥ ಏನು ಪವಿತ್ರ ಗ್ರಂಥ ಕೇವಲ ಒಂದು ಜಾತಿಗೆ ಸೀಮಿತ ಅಲ್ಲ, ಅದು ಮನುಕುಲಕ್ಕೆ ಇರ್ತಕ್ಕಂಥದ್ದನ್ನುವಂಥದ್ದನ್ನ ಮನದಟ್ಟು ಮಾಡಲು ಮೊಹಮ್ಮದ್ ಕುಯ್ಯನ್ ಅವರು ಅದರಲ್ಲಿ ಸಾರಾಸಹಿತವಾಗಿ ಕುರಾನ್ ಮತ್ತು ಬೇರೆ ಬೇರೆ ಧರ್ಮಗ್ರಂಥಗಳನ್ನ ತುಲನೆ ಮಾಡಿ ಹೇಳುವಂತಹ ಕಾರ್ಯಕ್ರಮ ಇರೋದ್ರಿಂದ ಒಳ್ಳೆಯದನ್ನ ಮನುಷ್ಯನಿಗೆ ಒಳ್ಳೆಯದನ್ನ ಆಯ್ಕೆ ಮಾಡಿಕೊಳ್ಳುವಂತಹದ್ದನ್ನು, ಹಾಲು ಮತ್ತು ನೀರಿನಲ್ಲಿ ಬಿಟ್ಟಾಗ ಯಾವ ರೀತಿ ಹಾಲು ಒಳ್ಳೆಯದನ್ನುವಂತಹದ್ದು ಬರುತ್ತದೆ ಆ ರೀತಿ ಮಾಡುವಂತಹ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಈ 3 ದಿವಸಗಳ ಕಾರ್ಯಕ್ರಮಕ್ಕೆ ಬಂದು ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ತಮ್ಮಲ್ಲಿ ಈ ಮೂಲಕ ಕೋರುತ್ತೇನೆ. ಅರ್ಪಣೆ ಮಾಡಬೇಕು ಸಮಾಜಕ್ಕೆ, ನಾವು ಯಾವ ರೀತಿ ಮಾರ್ಗದರ್ಶನ ಮಾಡಬೇಕು, ಸಮಾಜವನ್ನು ಹೇಗೆ ನಾವು ಮುನ್ನಡೆ ಮಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಮಾನವೀಯ ಘನತೆ ಅನ್ನುವ ವಿಷಯದ ಬಗ್ಗೆ ಸ್ವಾಮೀಜಿಗಳು ಮತ್ತು ಬೌದ್ಧ ಧರ್ಮಗಳು ಮತ್ತು ಕ್ರೈಸ್ತ ಧರ್ಮದ ಗುರುಗಳು ಎಲ್ಲರೂ ಈ ವಿಷಯಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿ ಹೇಳುವ ರೀತಿಯಲ್ಲಿ ಹೇಳ್ತಾರೆ. ಅದಕ್ಕಾಗಿ 2ನೇ ದಿವಸದ ಕಾರ್ಯಕ್ರಮ, 3ನೇ ದಿವಸದ ಕಾರ್ಯಕ್ರಮ ಬದುಕಿನ ವಿಶ್ವಾಸತೆ, ಬದುಕು ಹೇಗೆ ಬದುಕಬೇಕು, ಮನುಷ್ಯ ಬದುಕಿನಲ್ಲಿ ಹೇಗೆ ತನ್ನ ಬದುಕನ್ನು ಸಂಪೂರ್ಣವಾಗಿ ಮಾಡಿಕೊಳ್ಳಬೇಕಂತ ವಿಷಯದ ಬಗ್ಗೆ 3ನೇ ದಿವಸದ ಕಾರ್ಯಕ್ರಮದಲ್ಲಿ ಹೇಳುವಂತಾರೆ. ಈ ಎಲ್ಲ ವಿಷಯಗಳನ್ನ ಮನಗಂಡು ಈ ವಿಷಯಗಳು ಕೇವಲ ನಮಗೋಷ್ಟೇ ಅಲ್ಲ, ಈಗಾಗಲೇ ಹೇಳುವಂತೆ ಕಾಲೇಜು ವಿದ್ಯಾರ್ಥಿಗಳಿಗಾಗಿ, ಯಾಕಂದ್ರೆ ಮುಂಬರುವ ದಿವಸಗಳಲ್ಲಿ ಅವರು ಸಹ ಈ ಭಾರತ ದೇಶದ ಪ್ರಜೆಗಳಾಗೋದ್ರಿಂದ ಅವರಿಗೂ ಸಹ ಈ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಈ ವಿಷಯಗಳನ್ನ ತಿಳಿಸುವಂತ, ಮತ್ತು ಬರೀ ಗಂಡು ಮಕ್ಕಳಿಗೆ ಅಷ್ಟೇ ಅಲ್ಲ, ಕೇವಲ ಗಂಡು ಮಕ್ಕಳಿಗೆ ಅಲ್ಲ, ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ಆಸನಗಳನ್ನ ಮಾಡಿ ಅವರಿಗೂ ಸಹಿತ ಈ ವಿಷಯಗಳನ್ನ ಮನದಟ್ಟು ಮಾಡಬೇಕಾದಂತಹ ಈ ಕಾರ್ಯಕ್ರಮವನ್ನ ಜಮಾತೆ ಇಸ್ಲಾಂ ಹಿಂದ್ರವರು ಈ 3 ದಿವಸದ ಕಾರ್ಯಕ್ರಮವನ್ನು ಆಯ್ಕೊಂಡಿದ್ದರು. ಅದಕ್ಕಾಗಿ ಈಗಾಗಲೇ ಹೇಳಿದಾಗೆ ಮನೆ ಮನೆಗೆ ಹೋಗಿ ಪ್ರಚಾರ ಸಮಿತಿಯವರು ಮತ್ತು ರಾಜಕೀಯ ವ್ಯಕ್ತಿಗಳನ್ನು ಸಹಿತ ಕಂಡು, ಮತ್ತು ಇದು ಯಾವುದೇ ರಾಜಕೀಯ ರಹಿತವಾಗಿರೋದ್ರಿಂದ ಇದೊಂದು ರಾಜಕೀಯ ಇರೋದಿಲ್ಲ, ಅವರ ಮುಂದಾಳತ್ವದಲ್ಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಹಿತಚಿಂತಕರು, ಸಮಾಜ ಸುಧಾರಕರು ಸಾಯಂಕಾಲದಿಂದ ಮನೆ ಎಲ್ಲ ಕೆಲಸಗಳನ್ನು ಮುಗಿಸಿ ಆರಾಮಾಗಿ ಸಾಯಂಕಾಲ ಬಂದು ಒಂದು ತಾಸು ಏನು ಮನುಕುಲದ ಒಳಿತಿಗಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಸದುಪಯೋಗವನ್ನು ಮಾನ್ವಿ ಪಟ್ಟಣದಲ್ಲಿ ಯಾವತ್ತೂ ಮಾನ್ವಿ ಪಟ್ಟಣ ಮಾನವೀಯತೆಯನ್ನು ಮೆರೆದಂತಹ ಊರು, ಶಾಂತಿಯ ಭಂಗ ಯಾವತ್ತೂ ಆಗಿಲ್ಲ, ಆಗುವಂತಹ ಪರಿಸ್ಥಿತಿ ಆಗಬಾರದು ಅನ್ನುವಂತಹ ದೃಷ್ಟಿಯಿಂದ ಏನು ಕುರಾನ್ ಪ್ರವಚನವನ್ನ 3 ದಿವಸಗಳ ಕಾರ್ಯಕ್ರಮದಲ್ಲಿ ಹಾಕಿಕೊಂಡಿದ್ದಾರೆ. ನೋಡಿ, ಅವರು ಕುರಾನ್ ಓದುವಂತ ಬದಲ ಪ್ರವಚನ, ಪ್ರವಚನ ಅನ್ನುವಂತಹದ್ದನ್ನ ಯಾವುದೇ ವಿಷಯಗಳನ್ನು ಒಳಗೊಂಡಂತೆ ಸವಿಸ್ತರವಾಗಿರತಕ್ಕಂಥದ್ದು ಅದಕ್ಕೆ ಪ್ರವಚನ ಅಂತ. ಅಂತ ಪ್ರವಚನ ಕಾರ್ಯಕ್ರಮವನ್ನ 3 ದಿವಸಗಳ ಮಟ್ಟಿಗೆ ಮಾಡಿ ಜನರಿಗೆ ಒಳಿತನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ